ಸರ್ಕಾರದ ವಿರುದ್ಧ ಮತ್ತೆ ಪ್ರತಿಭಟನೆಗೆ ಸಜ್ಜಾಗಿದೆ ಪಂಚಮಸಾಲಿಗಳ ಒಕ್ಕೂಟ। ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಪಂಚಮಸಾಲಿ ಸಮುದಾಯದ ಹೋರಾಟ। ಮಾಡು ಇಲ್ಲವೇ ಮಡಿ ಎಂಬ ಲೆಕ್ಕಾಚಾರಕ್ಕೆ ಪಂಚಮಸಾಲಿ ಸಮುದಾಯ ಬಂದು ಮುಟ್ಟಿದೆ। ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಪಂಚಮಸಾಲಿ ಮೀಸಲಾತಿಯ ಹೋರಾಟ। 50ನೇ ದಿನಕ್ಕೆ ಕಾಲಿಟ್ಟಿದೆ ಪಂಚಮಸಾಲಿಗಳ ಮೀಸಲಾತಿ ಹೋರಾಟ। ಕೂಡಲಸಂಗಮ ಪೀಠಾಧ್ಯಕ್ಷ ಜಯಮೃತ್ಯುಂಜಯ ಶ್ರೀಗಳಿಂದ ಬಂದ್ಗೆ ಕರೆ ನೀಡಲಾಗಿದೆ। ಚುನಾವಣೆ ಬೆನ್ನಲ್ಲೇ ಸರ್ಕಾರಕ್ಕೆ ಸಂಕಷ್ಟವನ್ನ ಮೀಸಲಾತಿ ಹೋರಾಟ ತಂದಿಟ್ಟಿದೆ। ಸರ್ಕಾರದ ವಿರುದ್ಧ ಮತ್ತೆ ಪಂಚಮಸಾಲಿಗಳ ಹೋರಾಟ ಬಿಸಿ ತುಪ್ಪವಾಗಿದೆ। ರಾಜ್ಯದಾದ್ಯಂತ 50ಕ್ಕೂ ಹೆಚ್ಚು ರಾಷ್ಟ್ರೀಯ ರಾಜ್ಯ ಹೆದ್ದಾರಿ ತಡೆಗೆ ಪ್ಲಾನ್ ಮಾಡಲಾಗಿದೆ। ಬೆಂಗಳೂರು ಟು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ತಡೆಯಲು ಪ್ಲಾನ್ ಅನ್ನು ರೂಪಿಸಲಾಗಿದೆ। ಬಂದ್ ಮೂಲಕ ಆಕ್ರೋಶ ಹೊರಹಾಕಲಿರುವ ಪಂಚಮಸಾಲಿ ಸಮುದಾಯ। ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿಗಳ ರೋಡ್ ಶೋ ಕೂಡ ಇದೆ। ನೆಲಮಂಗಲ ಟೋಲ್ ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಅನ್ನು ಸ್ವಾಮೀಜಿ ನಡೆಸಿರುವಂಥದ್ದು। ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಭಾಗಿಯಾಗೋ ಸಾಧ್ಯತೆ ಇದೆ। ಪಂಚಮಸಾಲಿಗಳ ಮೀಸಲಾತಿ ಹೋರಾಟ ಸರ್ಕಾರಕ್ಕೆ ಬಿಸಿ ತುಪ್ಪವಂತಾಗಿದೆ। ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದ ಹೋರಾಟಗಳು, ಹೆದ್ದಾರಿಗಳನ್ನು, ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸೋದಕ್ಕೆ ಪಂಚಮಸಾಲಿ ಸಮುದಾಯ ಹೊರಟಿರುವಂಥದ್ದು। ಹಿಂದುಳಿದ ವರ್ಗಗಳ 2A ಮೀಸಲಾತಿಗೆ ಪಂಚಮಸಾಲಿ ಸಮಾಜ ಸೇರ್ಪಡೆಗೊಳಿಸಲು ಆಗ್ರಹಿಸಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಧರಣಿ ಸತ್ಯಾಗ್ರಹ ಮಾರ್ಚ್ 4ಕ್ಕೆ ಅಂದರೆ ಇವತ್ತಿಗೆ 50 ದಿನವನ್ನು ಪೂರೈಸ್ತಾ ಇದೆ। ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಪಂಚಮಸಾಲಿ ಸಮಾಜ ನಿರ್ಧರಿಸಿದೆ ಅಂತಾನೆ ಹೇಳ್ಬೋದು। ಇವತ್ತು ಪಂಚಮಸಾಲಿ ಸಮಾಜದ ಜನರು ರಾಜ್ಯದ ಎಲ್ಲೆಡೆ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿ ಹಾಗೂ ಗ್ರಾಮ ರಸ್ತೆಗಳನ್ನು ಬಂದ್ ಮಾಡಿ ಸಂಚಾರವನ್ನು ಬಂದ್ ಮಾಡಬೇಕು ಅನ್ನೋ ಪ್ಲಾನನ್ನು ರೂಪಿಸಿರುವಂಥದ್ದು। ಇದನ್ನು ಕೂಡಲಸಂಗಮ ಪಂಚಮಸಾಲಿ ಪೀಠದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರು ನಿನ್ನೆಯಷ್ಟೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ತಿಳಿಸ್ತಾರೆ। ಇವತ್ತು ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಟೋಲ್ಗಳಲ್ಲಿ ಬಂದನ್ನು, ಹೋರಾಟವನ್ನು ನಡೆಸಲಾಗತ್ತೆ ಅನ್ನೋ ಒಂದು ವಿಚಾರ ಜೊತೆಗೆ ಕರೆಯನ್ನು ನೀಡಿದರು। ಮೀಸಲಾತಿ ನೀಡೋದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಾತು ಕೊಟ್ಟು ತಪ್ಪಿದ್ದಾರೆ। 26 ತಿಂಗಳಿಂದ ನಿರಂತರವಾಗಿ ಹೋರಾಟವನ್ನು ನಡೆಸಿದ್ರೂ ಸರ್ಕಾರ ಸ್ಪಂದನೆ ದೊರತಾ ಇಲ್ಲ। ಏನೋ ಹೋರಾಟ ನಡೆಸಬೇಕಾದ್ರೆ ಬಂದ್ಬಿಟ್ಟು ವಿಶ್ವಾಸ ಇದೆ, ನನ್ನ ಮೇಲೆ ವಿಶ್ವಾಸ ಇಡಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ। ಕೊಟ್ಟ ಮಾತಿಗೆ ತಪ್ಪಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ಅನ್ನೋ ಒಂದು ಆರೋಪದ ಜೊತೆಗೆ ತೀವ್ರವಾಗಿ ಹೋರಾಟವನ್ನು ಮಾಡೋದಕ್ಕೆ ಪಂಚಮಸಾಲಿ ಸಮುದಾಯ ಹೊರಟಿದೆ।